ಕಥಗಳ ಬಿರಾದರು ಮತ್ತು ಸಭಾ ಇವತ್ತು ಬಹಳ ಅದ್ಭುತವಾದಂಥ ಒಂದು ಭಾರತೀಯ ಜನತಾ ಪಾರ್ಟಿಯ ಐತಿಹಾಸಿಕ ಒಂದು ಗೆಲುವಿನಂಥ ಒಂದು ಹೆಜ್ಜೆಯನ್ನು ನಾವು ಇಡ್ತಾ ಇದ್ದೇವೆ. ಇವತ್ತು ಕರ್ನಾಟಕ ರಾಜ್ಯದ ಉಪಾಧ್ಯಕ್ಷರು ನಮ್ಮ ನಾಯಕರು ಆಗಿರುವಂಥ ಶ್ರೀ ನಿರ್ಮಲ್ ಕುಮಾರ್ ಸುರಾಣ ಅವರ ನೇತೃತ್ವದಲ್ಲಿ ಬೆಳಗ್ಗೆ ಭಾರತೀಯ ಜನತಾ ಪಾರ್ಟಿಯ ಬೆಳಗಾವಿ ಮಹಾನಗರ ಜಿಲ್ಲೆಯ ಆಫೀಸ್ನಲ್ಲಿ ನಾವು ಎಲ್ಲ ನಗರ ಸೇವಕರ ಮತ್ತು ನಾಯಕರ ಒಂದು ಸಭೆಯಲ್ಲಿ ಮೊದಲನೆಯದಾಗಿ ಆಡಳಿತ ಪಕ್ಷದ ನಾಯಕರನ್ನಾಗಿ ರಾಜ್ ಡೋನಿ ಅವರನ್ನು, ನಮ್ಮ ರಾಜಶೇಖರ್ ಡೋನಿ ಅವರನ್ನು ನಾವು ಆಯ್ಕೆಯನ್ನು ಮಾಡಿದ್ದೇವೆ. ಆದರೆ ಕೂಡ ರಾಜಶೇಖರ್ ಡೋನಿ ಅವರು ನಮ್ಮ ಮಹಾಂತೇಶ್ ನಗರದ ನಗರ ಸೇವಕರು. ಅದರ ಕೂಡ ಇವತ್ತು ನೀವೆಲ್ಲ ತುಂಬ ಉತ್ಸುಕತೆಯಿಂದ ಕಾಯ್ತಾ ಇದ್ರಿ. ಯಾರು ಬೆಳಗಾವಿ ಮಹಾನಗರದ ಮಹಾಪೌರರಾಗ್ತಾರೆ, ಉಪಮಹಾಪೌರರಾಗ್ತಾರೆ ಅನ್ನುವಂಥ, ಇಟ್ ಇಸ್ ಎ ವೆರಿ ಗ್ರೇಟ್ ಹಿಸ್ಟೋರಿಕಲ್ ಡೇ ಇನ್ ದ ಲೈಫ್ ಹಿಸ್ಟ್ರಿ ಆಫ್ ಭಾರತೀಯ ಜನತಾ ಪಾರ್ಟಿ ಆಫ್ ಬೆಳಗಾವಿ ಮಹಾನಗರ ಜಿಲ್ಲೆ. ಎಲ್ಲ ನಾಯಕರ, ನರೇಂದ್ರ ಮೋದಿಜಿ ಅವರ ನಾಯಕತ್ವ, ಕರ್ನಾಟಕ ರಾಜ್ಯದಲ್ಲಿ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವ, ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂಥ ಶ್ರೀ ನಳಿನ್ ಕುಮಾರ್ ಅವರ ನೇತೃತ್ವ ಮತ್ತು ಬಿ ಎಸ್ ಯಡಿಯೂರಪ್ಪನವರ ಆಶೀರ್ವಾದದಿಂದ ಇವತ್ತು ಬೆಳಗಾವಿ ಮಹಾನಗರ ಜಿಲ್ಲೆ ನಮ್ಮ ಇಬ್ಬರು ಶಾಸಕರ ನೇತೃತ್ವದಲ್ಲಿ ಬಹುಮತವನ್ನು ನಾವು ಪಡೆದಿದ್ದೀವಿ. ಇವತ್ತು ಬೆಳಗಾವಿ ಮಹಾನಗರ ಪಾಲಿಕೆಯ ಮೇಯರನ್ನಾಗಿ ನಾವು ಶೋಭಾ ಪಾಯಪ್ಪ ಸೋಮನಾಚೆ ವಾರ್ಡ್ ನಂಬರ್ 57 ಇವರ ಒಂದು ನಾಮಿನೇಷನನ್ನು ನಾವು ಈಗ ಬೆಳಗಾವಿ ಮಹಾನಗರ ಜಿಲ್ಲೆ BJP ಕೊಟ್ಟು ಬಂದಿದ್ದೀವಿ. ಅದೇ ಪ್ರಕಾರ ಉಪಮಹಾಪೌರರಾಗಿ ರೇಷ್ಮಾ ಪ್ರವೀಣ್ ಪಾಟೀಲ್ ವಾರ್ಡ್ ನಂಬರ್ 33 ಇವರು ನಾಮಿನೇಷನನ್ನು ಸಲ್ಲಿಸಿದ್ದಾರೆ. ಇವರು ಇಬ್ಬರು ಮಾತ್ರ ನಮ್ಮ ಅಭ್ಯರ್ಥಿಗಳು ಇವತ್ತು ಮಹಾಪೌರರು ಮತ್ತು ಉಪಮಹಾಪೌರರು. ಇಲ್ಲಿಯವರೆಗೆ ನೀವೆಲ್ಲರೂ ಎಲ್ಲ ದೃಷ್ಟಿಕೋನದಿಂದಲೂ ಸಕಾರಾತ್ಮಕವಾಗಿ BJPಯ ತತ್ವ ಸಿದ್ಧಾಂತಗಳಿಗೆ, ಕಾರ್ಯಕ್ರಮಗಳಿಗೆ, ಅಭಿವೃದ್ಧಿ ಪರವಾದಂಥ ಎಲ್ಲ ಚಿಂತನೆಗಳಿಗೆ ನೀವು ನಮಗೆ ಸಹಕಾರವನ್ನು ಕೊಟ್ಟಿದ್ದೀರಿ. ಈ ಸಂದರ್ಭದಲ್ಲಿ ನಾನು ನಿಮಗೆ ಮತ್ತು ಬೆಳಗಾವಿ ಮಹಾನಗರ ಜಿಲ್ಲೆಗೆ ಈ ಒಂದು ಶ್ರೇಯಸ್ಸು ಸಲ್ಲುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ, ಬರುವಂಥ ಕಾಲದಲ್ಲಿ ಬೆಳಗಾವಿ ಒಂದು ಮಹಾನಗರ ಪಾಲಿಕೆ ಒಂದು ಇಡೀ ದೇಶದಲ್ಲಿಯೇ ಒಂದು ಅತ್ಯುತ್ತಮ ಉದಾಹರಣೆಯಾಗಿ ಮುಂದುವರಿಬೇಕು ಅನ್ನುವಂಥ ಚಿಂತನೆಯನ್ನು ನಮ್ಮ ಇಬ್ಬರು ಶಾಸಕರು ಮತ್ತು ನಮ್ಮ ರಾಜ್ಯ ನಾಯಕತ್ವ ಇಟ್ಟುಕೊಂಡಿದೆ.